पुनीत सरकार योजने प्रचार के हिंदे मुंदे नोड़े बर्तिद्रु केएमएफ रायभारी अष्टेल्ल सण पुट कार्यक्रम कूड़ा भागी आगता उदाहरण कोरोना जागृति पोलिस अभियान ಪಾಲ್ಗೊಂಡಿದ್ರು ಕಳೆದ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಪುನೀತ್ ರಾಜಕುಮಾರ್ ಗಂಗಾವತಿ ತಾಲೂಕಿನಲ್ಲಿ ಜೇಮ್ಸ್ ಚಿತ್ರದ ಚಿತ್ರೀಕರಣಕ್ಕಾಗಿ ಆಗಮಿಸಿದ್ರು ಆಗ ಇಲ್ಲಿ ಸುಮಾರು ಒಂದು ವಾರ ಇದ್ದರು ಈ ಕೊರೋನಾ ವಂದನೆಯ ಅಲೆ ಇತ್ತು ಇನ್ನು ಕೋವಿಡ್ ಲಸಿಕೆ ಬಂದಿರಲಿಲ್ಲ ಜನರು ಸರ್ಕಾರ ರೂಪಿಸಿದ ಕೊರೋನಾದಿಂದ ದೂರವಿರಲಿಕ್ಕೆ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿತ್ತು ಇಂತ ಸಂದರ್ಭದಲ್ಲಿ ಹಲವು ಇಲಾಖೆಗಳು ಜಾಗೃತಿಯನ್ನು ಮೂಡಿಸ್ತಾ ಇದ್ವು ಆಗ ಪೊಲೀಸ್ ರೊಟ್ಟಿಗೆ ಪುನೀತ್ ಕೈ ಜೋಡಿಸಿದ್ರು ಅಂತ ಗ್ರಾಮೀಣ ಠಾಣೆ ಪಿಎಸ್ಐ ದೊಡ್ಡಪ್ಪ ನೆನಪಿಸಿಕೊಳ್ಳುತ್ತಾರೆ ನಾ ಕೊರೋನಾದಿಂದ ದೂರವಿರಲಿಕ್ಕೆ ಮಾರ್ಗಸೂಚಿ ಬಿಡುಗಡೆ ಮಾಡಿತ್ತು ಇಂತ ಸಂದರ್ಭದಲ್ಲಿ ಹಲವು ಇಲಾಖೆಗಳು ಜಾಗೃತಿಯನ್ನು ಮೂಡಿಸ್ತಾ ಇದ್ವು ಆಗ ಪೊಲೀಸ್ ರೊಟ್ಟಿಗೆ ಪುನೀತ್ ಕೈ ಜೋಡಿಸಿದ್ರು ಅಂತ ಗ್ರಾಮೀಣ ಠಾಣೆ ಪಿಎಸ್ಐ ದೊಡ್ಡಪ್ಪ ನೆನಪಿಸಿಕೊಂಡ್ರು ಕಳೆದ ವರ್ಷ ಅಕ್ಟೋಬರ್ ಅಲ್ಲಿ ಪುನೀತ್ ರಾಜಕುಮಾರ್ ಅವರು ಜೇಮ್ ಚಿತ್ರೀಕರಣ ಅಂಗವಾಗಿ ಇಲ್ಲಿ ಗಂಗಾವತಿಗೆ ಭೇಟಿ ಕೊಟ್ಟಿದ್ರು ಆ ಸಮಯದಲ್ಲಿ ನಿಜವಾಗಲೂ ಅವರು ತುಂಬಾ ಒಳ್ಳೆಯ ಒಂದು ವ್ಯಕ್ತಿತ್ವ ಹೊಂದಿದಂತ ವ್ಯಕ್ತಿ ಅಂದ್ರೆ ತಪ್ಪಾಗಲಾರದು ಅವರು ಕಳೆದ ಬಾರಿ ಇಲ್ಲಿ ಬಂದಾಗ ಅವರಿಗೆ ನಾವು ತುಂಬಾ ಇಲ್ಲಿ ಗಂಗಾವತಿ ಕೊಪ್ಪಳ ಜಿಲ್ಲೆಯಲ್ಲಿ ಗಂಗಾವತಿಯಲ್ಲಿ ಕರೋನಾ ತುಂಬಾನೇ ಹೆಚ್ಚಾಗಿತ್ತು ಆ ಒಂದು ವಿಷಯದಲ್ಲಿ ನಿಜವಾಗಲೂ ನಾವು ಕಂದಾಯ ಇಲಾಖೆ ಪೊಲೀಸ್ ಇಲಾಖೆ ಬೇರೆ ಎಲ್ಲಾ ಇಲಾಖೆಗಳು ಬಹಳಷ್ಟು ಜನರಲ್ಲಿ ಅವೇರ್ನೆಸ್ ಮೂಡಿಸಕ್ಕೆ ತುಂಬಾ ಪ್ರಯತ್ನ ಮಾಡ್ತಾ ಇದ್ವಿ ಆದಾಗ ಅವಾಗ ನಾವು ಒಂದೇನೋ ನೂತನ ಪ್ರಯತ್ನ ಮಾಡೋಣ ಅಂದಾಗ ನಾವು ಅಪ್ಪು ಸರ್ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ ಸರ್ ದಯವಿಟ್ಟು ತಾವು ಒಂದು ಕರೋನಾ ಸಂಬಂಧಪಟ್ಟಂಗ ಒಂದು ಜಾಗೃತಿ ಕಾರ್ಯಕ್ರಮ ನಮಗೆ ನಡೆಸಿಕೊಡಿ ಸರ್ ಅಂತ ಹೇಳಿ ನಾನು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪಿಎಸ್ಐ ಕರ್ತವ್ಯ ನಿರ್ವಹಿಸಬೇಕಾದ್ರೆ ನಾನು ಹೋಗಿ ಅವರ ಹತ್ರ ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ತುಂಬು ಹೃದಯದಿಂದ ಒಪ್ಪಿ ಸರಿ ಆಯ್ತು ಮಾಡೋಣ ಅಂತ ಹೇಳಿ ನಮಗೆ ಸುಮಾರು ಒಂದು 2 ನಿಮಿಷದ ಬೈಟ್ ಅನ್ನು ಅವರು ನೀಡಿ ಒಂದು ಕರೋನಾ ಅಂದ್ರೆ ಏನು ಅದನ್ನ ಯಾವ ರೀತಿ ನಾವು ಮುಂಜಾಗ್ರತೆ ಕ್ರಮವನ್ನು ಮಾಡಬೇಕು ಅದನ್ನ ಯಾವ ರೀತಿ ತಡೆಗಟ್ಟಬೇಕು ಅಂತೆಲ್ಲ ಅವರೆಲ್ಲ ನಿಜವಾಗ್ಲೂ ಹೇಳಿಕೊಟ್ರು ಅದು ನಿಜವಾಗ್ಲೂ ಗ್ರಾಮೀಣ ಪ್ರದೇಶದ ಜನಗಳಿಗೆ ಮನೋತಟ್ಟವಾಗಿ ಇತ್ತು ಅವರೆಲ್ಲ ಸಾಮಾಜಿಕ ಅದು ಇದರ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ಅವರು ಬಹಳಷ್ಟು ಚಟುವಟಿಕೆ ಉಳ್ಳವರಾಗಿದ್ದರು ಅಂದ್ರೆ ಅಭಿಮಾನಿಗಳಿಗೆ ಮತ್ತು ಎಲ್ಲ ಸಮಸ್ತ ಜನರಿಗೆ ಅವರನ್ನ ಕಳೆದುಕೊಂಡಂತ ನೋವನ್ನ ತಡೆಕೊಳ್ಳುವಂತ ಶಕ್ತಿ ಆ ಭಗವಂತ ನೀಡಲಿ